ನಾನು ಎಜುಕೇಟಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಸ್ ಡಿ ಎ ಎಫ್ ಡಿ ಎ ಹುದ್ದೆಗಳ ಹೊಸ ನೇಮಕಾತಿ ಸೊ ಈ ಒಂದು ಎಫ್ ಡಿ ಎ ಎಸ್ ಡಿ ಎ ಡಿ ಎ ಒ ಹುದ್ದೆಗಳ ಮಾಹಿತಿ ಬಗ್ಗೆ ಅಪ್ಡೇಟನ್ನು ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಏನೋ ಹೊಸಬರಾಗಿದ್ದೀರಾ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಕೊಡುವಂಥ ಎಲ್ಲ ಜಾಬ್ ಅಪ್ಡೇಟ್ಸ್ ನೀವು ತಪ್ಪದೇ ಪಡಿತಾ ಇರ್ಬೋದು ಈ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವಂಥ ಮೂವತ್ತೆರಡು ಹುದ್ದೆಗಳಿಗೆ ಫರ್ ಆಗಿದೆ ಸೊ ನೀವು ಮಾಡಬೇಕಾಗಿರೋದು ವರ್ಕ್ ಬಂದ್ಬಿಟ್ಟು ಮೈಸೂರಿನಲ್ಲಿ ಮೈಸೂರಿನಲ್ಲೇ ವರ್ಕ್ ಮಾಡಬೇಕಾಗಿರುತ್ತೆ ಸೊ ಈ ಒಂದು ಉದ್ಯೋಗ ಸ್ಥಳ ಕೂಡ ಮೈಸೂರು ಇರುವಂಥದ್ದು ಸೊ ಒಟ್ಟಾರೆಯಾಗಿ ಇರುವಂಥ ಹುದ್ದೆಗಳನ್ನು ನೋಡೋದಾದ್ರೆ ನೋಡಿ ಎಫ್ ಡಿ ಎಗೆ ಐದು ನಾಲ್ಕು ಹುದ್ದೆಗಳು ಡಾಟಾ ಎಂಟ್ರಿ ಆಪರೇಟರ್ಸ್ಗೆ ಐದು ಹುದ್ದೆಗಳು ಖಾಲಿ ಇದೆ ಎಸ್ ಡಿ ಎಗೆ ಎಂಟು ಹುದ್ದೆ ಬೆರಳೆಚ್ಚುಗಾರ ಒಂದು ಸಹಾಯಕ ವಾಹನ ಚಾಲಕ ಎಲೆಕ್ಟ್ರಿಷಿಯನ್ ಪ್ಲಂಬರ್ ಸೊ ಇಷ್ಟು ರೀತಿಯಾದಂಥ ಹುದ್ದೆಗಳು ಇರುವಂಥದ್ದು ಸೊ ನಿಮಗೆ ಸಂಬಳದ ವಿವರವನ್ನು ನೋಡೋದಾದ್ರೆ ನೀವೇನಾದರೂ ಮೊದಲನೇ ವಿಭಾಗದ ಸಹಾಯಕ ಅಂದರೆ ಎಫ್ ಡಿ ಎಗೆ ಅಪ್ಲೈ ಮಾಡ್ತೀರಾ ಅಂದರೆ ಮೂವತ್ತು ಸಾವಿರದ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ತನಕ ಸಿಗುತ್ತೆ ಡಾಟಾ ಎಂಟ್ರಿ ಆಪರೇಟರ್ಸ್ಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತರ ತನಕ ಸಿಗುತ್ತೆ ಆ್ಯಂಡ್ ಎಸ್ ಡಿ ಎಗೆ ಬಂದುಬಿಟ್ಟು ಪ್ಲಂಬರ್ ಎಲೆಕ್ಟ್ರಿಷಿಯನ್ ಎಲ್ಲರಿಗೂ ಸೇರಿ ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ನಲ್ವತ್ತೆರಡು ಸಾವಿರದ ತನಕ ಸ್ಯಾಲ್ರಿ ಬರುವಂಥದ್ದು ಪರಿಚಾರಕಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತರಿಂದ ಮೂವತ್ತೇಳು ಸಾವಿರದ ಒಂಬೈನೂರು ನಿಮಗೆ ಸ್ಯಾಲ್ರಿ ಗ್ಯಾಂಗ್ ಮೆನ್ಗೆ ಹದಿನೆಂಟು ಸಾವಿರದ ಆರುನೂರಿಂದ ಸ್ಟಾರ್ಟ್ ಆಗುತ್ತೆ ಸೇವಕ ಸ್ವೀಪರ್ ಮತ್ತು ಸಹಾಯಕ ಹುದ್ದೆಗಳಿಗೆ ಹದಿನೇಳು ಸಾವಿರದಿಂದ ಸ್ಯಾಲ್ರಿಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಸೊ ಈ ಒಂದು ಉದ್ಯೋಗಕ್ಕೆ ನಿಮಗೆ ಏಜ್ ಲಿಮಿಟ್ಸನ್ನು ನೋಡಿದ್ರೆ ಗರಿಷ್ಠ ಅಂದರೆ ಮೂವತ್ತೈದು ವರ್ಷ ಹೇಳಿದರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುವಂಥದ್ದು ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಒ ಬಿ ದವರಿಗೆ ಮೂರು ವರ್ಷದ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಪ್ಲಿಕೇಶನ್ ಫೀಸನ್ನು ನೋಡೋದಾದರೆ ನೀವು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದು ಅಭ್ಯರ್ಥಿಗಳಾಗಿದ್ದರೆ ಅಂದರೆ ಐನೂರು ರೂಪಾಯಿನ ಪೇ ಮಾಡಬೇಕು ಈ ಥರ ಎಲ್ಲ ವರ್ಗದವರು ಅಂದರೆ ಒ ಬಿ ಸಿ ಮತ್ತು ಜನರಲ್ ಇಬ್ಬರಿಗೂ ಕೂಡ ಒಂದು ಸಾವಿರ ರೂಪಾಯಿನ ಅಪ್ಲಿಕೇಶನ್ ಫೀಸಾಗೆ ಹೇಳಿದ್ದಾರೆ ಆನ್ಲೈನ್ ತ್ರೂನೇ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ ಆ್ಯಂಡ್ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದ್ರೆ ನೀವು ಎಫ್ ಡಿ ಎಗೆ ಅಪ್ಲೈ ಮಾಡ್ತೀರಾ ಅಂತಂದರೆ ಡಿಗ್ರಿಯನ್ನು ಪಾಸಾಗಿರಬೇಕು ಆ್ಯಂಡ್ ಡಾಟಾ ಎಂಟ್ರಿ ಆಪರೇಟರ್ಸ್ಗೆ ಅಪ್ಲೈ ಮಾಡ್ತೀರಾ ಅಥವಾ ಎಸ್ ಡಿ ಎಗೆ ಅಪ್ಲೈ ಮಾಡ್ತೀರಾ ಅಂದರೆ ಪಿ ಯು ಸಿ ಸಾಕು ಅಂತ ಇಲ್ಲಿ ಕೇಳಿದ್ದಾರೆ ವಾಹನ ಚಾಲಕ ಡ್ರೈವರ್ಸ್ಗೆ ಹತ್ತನೇ ಕ್ಲಾಸ್ ಸಾಕು ಎಲೆಕ್ಟ್ರೀಷಿಯನ್ಗೆ ಟೆಂತ್ ಅಥವಾ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಐ ಟಿ ಐ ಆಗಿದೆ ಎಲೆಕ್ಟ್ರಿಷಿಯನ್ನಲ್ಲಿ ಅಂದರೆ ಅಪ್ಲೈ ಮಾಡಿ ಪಾರಿಚಾರಕಗೂ ಹತ್ತನೇ ತರಗತಿ ಹೇಳಿದರೆ ಗ್ಯಾಂಗ್ ಮ್ಯಾನ್ ಪ್ಲಂಬರ್ಗೆ ಏಳನೇ ತರಗತಿ ಮತ್ತು ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕು ಅಂತ ಹೇಳಿದ್ದಾರೆ ಸೊ ನಿಮಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ರಿಟರ್ನ್ ಎಕ್ಸಾಮನ್ನು ನಡೆಸಿ ಡೈರೆಕ್ಟ್ ಇಂಟರ್ ಇಂಟರ್ವ್ಯೂವನ್ನ ನಡೆಸ್ತಾರೆ ಓಕೆನಾ ಸೊ ಅಪ್ಲಿಕೇಶನ್ಸ್ ನೀವು ಹಾಕಬೇಕು ಅಂದರೆ ಲಿಂಕ್ ಬಂದ್ಬಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಅದನ್ನ ತೊಗೊಳ್ಳಿ ಆಯಿತಾ ಆ್ಯಂಡ್ ನೀವು ಅಪ್ಲೈ ಮಾಡಬೇಕು ಲಾಸ್ಟ್ ಡೇಟ್ ಬಂದುಬಿಟ್ಟು ನೋಡಿ ಮೂವತ್ತು ಸೆಪ್ಟೆಂಬರ್ ಆಗಿರುತ್ತೆ ಅಷ್ಟರೊಳಗಡೆ ನೀವು ಅಪ್ಲೈ ಮಾಡಬೇಕು ನೆಕ್ಸ್ಟ್ ಮಂತ್ ಥರ್ಟಿಯತ್ ಒಳಗಡೆ ಆನ್ಲೈನ್ ತ್ರೂ ಅಪ್ಲೈ ಮಾಡಬೇಕಾಗಿರುತ್ತೆ ಇದರ ಪಿ ಡಿ ಎಫ್ ನೋಟಿಫಿಕೇಷನ್ ಲಿಂಕ್ ಹಾಗೂ ಅಪ್ಲೈ ಮಾಡುವಂತಹ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ತಪ್ಪದೇ ತೊಗೊಳ್ಳಿ